ಗಡಿನಾಡು ಬಳ್ಳಾರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಹಳ್ಳಿ ಹಳ್ಳಿಗಳಲ್ಲೂ ಅಕ್ರಮ ಮದ್ಯ ಮಾರಾಟದಂತೆ ಜೋರಾಗಿ ನಡೀತಾ ಇದೆ ಅಂತ ಟಿವಿ 9 ವಿಸ್ಮೃತವಾದಂತ ವರದಿಯನ್ನು ಪ್ರಸಾರ ಮಾಡಿತು. ಈ ವರದಿಯಿಂದ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಆದರೆ ಆ ದಾಳಿಯಿಂದ ಯಾವುದೇ ರೀತಿ ಲಾಭವಾಗಿಲ್ಲ. बीयर गेर ऐन बीपि एस्टना ಎಳೆಎಳೆಯಾಗಿ ಬಿಚ್ಚಿಟ್ಟಿತ್ತು. ಸಾಕ್ಷ್ಯ ಸಮೇತ ಬಹಿರಂಗವಾಗಿ ಮಾಡಲಾಗಿತ್ತು. ಹಳ್ಳಿ ಹಳ್ಳಿಗಳಲ್ಲಿ ಹೇಗೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗುತ್ತೆ ಅನ್ನೋ ಬಗ್ಗೆ ನಿಮ್ಮ ಟಿವಿ 9 ಜನರ ಮುಂದಿಟ್ಟಿತ್ತು. ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಟಿವಿ 9 ನಲ್ಲಿ ವಿಸ್ತೃತ ವರದಿ. ಕಾಟಾಚಾರಕ್ಕೆ ದಾಳಿ ನಡೆಸಿ ಸೈಲೆಂಟ್ ಆದ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಯುತ್ತಿದೆ. ಹೇಳೂರು ಕೇಳೂರು ಯಾರು ಇಲ್ಲದಂತಾಗಿದೆ. ಕಿರಾಣಿ ಅಂಗಡಿ, ಮನೆ, ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ನೆನ್ನೆ ಟಿವಿ 9 ಸಾಕ್ಷ್ಯ ಸಮೇತ ವಿಸ್ತೃತವಾದ ವರದಿ ಪ್ರಸಾರ ಮಾಡಿತ್ತು. ಈ ವರದಿಯಿಂದ ಎಚ್ಚೆತ್ತುಕೊಂಡ ಅಬಕಾರಿ ಅಧಿಕಾರಿಗಳು ಹಗರಿಬೊಮ್ಮನಹಳ್ಳಿ ತಾಲೂಕಿನ ವೈನ್ ಶಾಪ್ ಮಾಲೀಕರ ಸಭೆ ಕರೆದಿದ್ದಾರೆ. ಸಭೆ ಕರೆದು ಹಳ್ಳಿಗಳಿಗೆ ಅಕ್ರಮ ಮದ್ಯ ಮಾರಾಟ ಮಾಡಬಾರದು ಅಂತ ತಿಳಿಸಿದ್ದಾರೆ. ಆದರೆ ಸಭೆ ನಡೆಸಿ ಇಲ್ಲಿಗೆ ನಮ್ಮ ಕೆಲಸ ಮುಗಿತು ಅಂತ ಹಗರಿಬೊಮ್ಮನಹಳ್ಳಿ ಅಬಕಾರಿ ಅಧಿಕಾರಿಗಳು ಕೈ ತೊಳೆದುಕೊಂಡಿದ್ದಾರೆ. ಟಿವಿ 9 ವರದಿ ಪ್ರಸಾರ ಮಾಡಿದ ದೃಶ್ಯಗಳನ್ನು ಆಧರಿಸಿ ಅಕ್ರಮ ಮದ್ಯ ಮಾರಾಟ ಮಾಡೋ ಅಡ್ಡೆಗಳ ಮೇಲೆ ದಾಳಿ ನಡೆಸಬೇಕಾಗಿತ್ತು. ಆದರೆ ಈ ಕೆಲಸವನ್ನ ಅಬಕಾರಿ ಅಧಿಕಾರಿಗಳು ಮಾಡಲಿಲ್ಲ. ಈ ಬಗ್ಗೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಅಬಕಾರಿ ಅಧಿಕಾರಿಗಳನ್ನು ಕೇಳಿದ್ರೆ ದಾಳಿ ಮಾಡ್ತೇವೆ ಅನ್ನೋ ಉತ್ತರ ಬಂದಿತ್ತು. ಬರ್ತಾರೆ ಹಳ್ಳಿಗರು ತಗೊಂಡು ಹೋಗ್ತಾರೆ, ಅಲ್ಲೇನೋ ಮಾರ್ಕೋತಿರ್ತಾರೆ ಅಂತ ಅವ್ರು ಹೇಳ್ತಾರೆ. ಅವ್ನು ಬಂದವನು ತೊಗೊಂಡು ಹೋಗಿ ಅಲ್ಲಿ ಮಾರ್ತಾನೆ ಇರ್ತಾನೆ, ಅವ್ರು ವ್ಯಾಪಾರ ಐತಿ ಕೊಟ್ಟಿರ್ತಾರೆ ಅವರು. ಅಲ್ಲಿ ಹೋಗ ಮಾರ್ತಾನೆ ಇದು ಮಾಡ್ತಾನೆ ಅನ್ನೋದು ಅವ್ರಿಗಾರ ಏನು ಗೊತ್ತಿರ್ತಾರೆ. ನಾನು ಅದೇ ಈಗ ಬಂದೆ, ಒಂದು 3 ತಿಂಗಳಾಗಿದೆ. ಇವ್ರು ಸೀನಿಯರ್ ಇದ್ದಾರೆ, ಕೇಳ್ಕೊಂಡು ಬೆಳಿಗ್ಗೆ ಎಲ್ಲ ಸ್ಟಾಫಿಗೆ ಕರೆಸಿ ಕೇಳಿ ಇದು ಮಾಡಿದ್ದಿದೆ. ಕೆಲವೊಂದು ಹಳ್ಳಿಗಳ ಲಿಸ್ಟ್ ಹೇಳ್ಯಾರ ಅವರು, ಆ ಪ್ರಕಾರ ಮಾಡ್ತೀವಿ. ಅಕ್ರಮ ಮದ್ಯ ಮಾರಾಟ ಅಡ್ಡೆಗಳ ಮೇಲೆ ದಾಳಿ ನಡೆಸೋದಾಗಿ ಹೇಳಿದ ಅಬಕಾರಿ ಅಧಿಕಾರಿಗಳು ಸಂಜೆ 5 ಗಂಟೆಯಾದರೂ ದಾಳಿ ನಡೆಸಲೇ ಇಲ್ಲ. ಇತ ಟಿವಿ 9 ಪ್ರತಿನಿಧಿ ಅಬಕಾರಿ ಅಧಿಕಾರಿಗೆ ಕರೆ ಮಾಡಿದ್ರು, ಕರೆ ಸ್ವೀಕರಿಸಲಿಲ್ಲ. ಕೊನೆಗೂ ಅಬಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಕಾಟಾಚಾರಕ್ಕೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ 3 ಕಡೆ ದಾಳಿ ನಡೆಸಿದ್ರು. ದಾಳಿ ವೇಳೆ ಯಾವ ಮದ್ಯ ಕೂಡ ಸಿಗಲಿಲ್ಲ. ಕಾಟಾಚಾರಕ್ಕೆ ದಾಳಿ ನಡೆಸಿ ಅಲ್ಲಿಂದ ವಾಪಸ್ ಹಾಕಿದ್ದಾರೆ. ಇನ್ನು ಅಕ್ರಮ ಮದ್ಯ ಮಾರಾಟ ಮಾಡಿದ ಹೋಟೆಲ್ನಲ್ಲಿರುವ ಯುವಕನನ್ನು ಕೇಳಿದ್ರೆ ಇಲ್ಲಿ ಮದ್ಯ ಮಾರಾಟ ಮಾಡೋದಿಲ್ಲ, ಬದಲಿಗೆ ಬೇರೆ ಕಡೆಯಿಂದ ಮದ್ಯ ತಂದು ಹೋಟೆಲ್ನಲ್ಲಿ ಕುಡಿಯುತ್ತಾರೆ ಅಂತ ಹೇಳ್ತಿದ್ದಾನೆ. ಇಲ್ಲ ಸರ್, ಹೇಳಿದ್ರು ಕೇಳಲ್ಲ ಸರ್ ಅವರು. ನಾವು ಇಲ್ಲಿ ನಮ್ಮ ಪಾಡಿ ರೈಸ್ ಮಾಡ್ತಾ ಇರ್ತೀವಿ, ಅವ್ರು ಬಂದು ಕುಡಿದು ಹೋಗ್ಬಿಡ್ತಾರೆ ಸರ್. ನೀವು ಮಾಡ್ತಿದ್ರೆ ಪೊಲೀಸರು ಬಂದ್ರೆ ಮಾಡಲ್ಲ ಇಲ್ಲ ಸರ್ ಸರ್ ಬೇಕಾದ್ರೆ ನೀವು ಡೈಲಿ ಬಂದು ಚೆಕ್ ಮಾಡಿ, ನಾವು ಯಾವತ್ತೂ ಮಾಡ್ತೀವಿ ಸರ್. ಔಟ್ ಸೈಡ್ಲಿಂದ ತಂದು ಕುಡಿತಾರೆ ಸರ್, ಎಷ್ಟು ಹೇಳಿದ್ರು ಕೇಳಲ್ಲ ಅವರು. ಏನು ಮಾಡೋಕ್ಕಾಗಲ್ಲ ಸರ್, ನಾವು ಗಿರಾಕಿ ಆಗಲ್ಲ. ಹಂಗಾಗಿ ಒಟ್ಟಿನಲ್ಲಿ ಟಿವಿ 9 ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ನಡೆಯುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸಾಕ್ಷ್ಯ ಸಮೇತ ವರದಿ ಪ್ರಸಾರ ಮಾಡಿದೆ. ಎಲ್ಲೆಲ್ಲಿ ಮದ್ಯ ಮಾರಾಟ ಆಗುತ್ತೆ ಅಂತ ಅಧಿಕಾರಿಗಳಿಗೂ ಗೊತ್ತು. ಆದರೆ ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟಕ್ಕೆ ಮಾತ್ರ ಕಡಿವಾಣ ಹಾಕ್ತಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಬಸವರಾಜ್, ಟಿವಿ 9, ಬಳ್ಳಾರಿ. ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ.